Hello everyone, welcome back to Physics and Math channel and my name is Shrikant Bashetti. Usually ee channel alli nanu physics matte mathematics related video galanna maadta irthene matte exam material anna kuda provide maartene ella vidyarthigalige adar jothege yav reethiyagi study maadbeku anno anta guidance anna kuda nanu kodta irthene ee video dalli basic idea to be a topper. ಒಬ್ಬ ಟಾಪರ್ ಆಗೋದಕ್ಕೆ ಏನು ಬೇಸಿಕ್ ಐಡಿಯಾ ಇದೆ, ಯಾವ ರೀತಿಯಾಗಿ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡೋಣ. ಕೊನೆವರೆಗೂ ನೋಡಿ, ತುಂಬ ಇನ್ಫಾರ್ಮೇಟಿವ್ ಆಗೋದಿದೆ ವಿಡಿಯೋ, ಯಾಕಂದರೆ ಕೆಲವೊಂದಿಷ್ಟು ನಿಮ್ಮದೇನು ಬೇಸಿಕ್ ಪಾಯಿಂಟ್ಸ್ ಇದೆಯಲ್ಲ ಅದನ್ನು ನಾನು ಕವರ್ ಮಾಡ್ತಾ ಇದ್ದೀನಿ. ಒಂದು ನೋಡಿ, ನೀವೇನು ಅಂದ್ಕೊಳ್ತೀರಾ ಬೇಸಿಕ್ ಐಡಿಯಾ ಟು ಬಿ ಟಾಪರ್ ಅಂದರೆ, ಸರ್ ನಮ್ಮಲ್ಲಿ ಬುದ್ಧಿ ಇರಬೇಕು ಸರ್, ನಾವು ಇಂಟೆಲಿಜೆಂಟ್ ಇರಬೇಕು ಅಂತ ಅಂತೀರಾ. ಡೆಫಿನೆಟ್ಲಿ ಇಂಟೆಲಿಜೆಂಟ್ ಅಂದರೂ ಎಲ್ಲರೂ ಇದ್ದೀರಾ, ಅದರಲ್ಲಿ ಏನು ಕಡಿಮೆ ಇಲ್ಲ. ಸೊ ಮತ್ತು ಕಡಿಮೆ ಇದೆ ಅಂತ ಅಂದ್ಕೊಳ್ಳೋದು ಏನಕ್ಕೆ, ಏನು ಅಂದ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ನಾವೆಲ್ಲರೂ ಬುದ್ಧಿವಂತರೇ ಇದ್ದೀವಿ. ಆಲ್ ರೈಟ್. ಮತ್ತು ಅದರ ಜೊತೆಗೆ ಮತ್ತೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವ? ಡೆಫಿನೆಟ್ಲಿ ಹಾರ್ಡ್ ವರ್ಕ್ ಕೂಡ ಮಾಡ್ತಾ ಇದ್ದೀವಿ ಸರ್. ನಮ್ಮ ಹತ್ರ ಬುದ್ಧಿ ಇದೆ, ಎಲ್ಲರೂ ಬುದ್ಧಿವಂತರಾಗಿದ್ದೀವಿ, ಮತ್ತು ಹಾರ್ಡ್ ವರ್ಕ್ ಕೂಡ ಮಾಡ್ತಾ ಇದ್ದೀವಿ. ಮತ್ತು ಇನ್ನು ಎಲ್ಲರೂ ಬುದ್ಧಿವಂತರಿದ್ದಾರೆ, ಎಲ್ಲರೂ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅಂದರೆ ಮತ್ತು ಎಲ್ಲರೂ ಟಾಪರ್ಸ್ ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ. ಮತ್ತು ಏನು ರೀಸನ್ ಇರ್ಬೋದು ನೋಡಿ. ಇಲ್ಲಿ ಯೂಶ್ವಲಿ ಪೇರೆಂಟ್ಸ್ ಹೇಳ್ತಿರ್ತಾರೆ, ಸ್ಟೂಡೆಂಟ್ಸ್ ಕೂಡ ಹೇಳ್ತಿರ್ತಾರೆ, ಸರ್ ನಾನು ತುಂಬ ವರ್ಕ್ ಮಾಡ್ತೀನಿ ಆದರೆ ಮಾರ್ಕ್ಸ್ ಬರೋದಿಲ್ಲ ಸರ್. ಆಮೇಲೆ ಯಾರಂತರೂ ಬಂದು ಸರ್ ನನ್ನ ಬುದ್ಧಿ ಕಡಿಮೆ ಇದೆ ಅಂತ ಯಾರೂ ಹೇಳೋದಿಲ್ಲ ಸರ್. ನನಗೆ ಮಾಡ್ತಾ ಇದ್ದೀನಿ ಸರ್, ನನಗೆ ಗೊತ್ತಿದೆ ಸರ್, ಇದು ಹಾರ್ಡ್ ವರ್ಕ್ ಮಾಡ್ತೀನಿ, ನನ್ನ ಕಾನ್ಸೆಪ್ಟ್ ಗೊತ್ತಾಗಿದೆ ಅದು, ಹಾರ್ಡ್ ವರ್ಕು ಮಾಡ್ತಾ ಇದ್ದೀನಿ ಬಟ್ ಟಾಪರ್ ಆಗಕ್ಕೆ ಆಗ್ತಾ ಇಲ್ಲ, ರಿಸಲ್ಟ್ಸ್ ಬರ್ತಾ ಇಲ್ಲ ಅಂತ ಹೇಳಿ ಇವೆರಡನ್ನೂ ಹೇಳ್ತಾರೆ. ಸೊ ಇವೆರಡನ್ನಂತರೂ ನಾನು ಒಪ್ಕೊಳ್ಳೋದಿಲ್ಲ. ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದರೆ, ಎಲ್ಲರ ಹತ್ರ ಬುದ್ಧಿ ಇದ್ದೇ ಇದೆ, ನೀವು ಬುದ್ಧಿವಂತರಾಗಿದ್ದರೆ ನನಗೆ ಗೊತ್ತದು. ಬಟ್ ಬೇಕಾಗಿರುವಂಥ ಪಾಯಿಂಟ್ಸ್ಗಳೇನು, ಬೇಸಿಕ್ ಐಡಿಯಾ ಟಾಪರ್ ಆಗಬೇಕಾಗಿದ್ದರೆ ಬೇಕಾಗಿರುವಂಥ ಐಡಿಯಾ ಏನು, ಬೇಸಿಕ್ ಐಡಿಯಾ. ಫಸ್ಟ್ ಆಫ್ ಆಲ್ ಒಂದನೇ ಪಾಯಿಂಟ್ ಏನು ಗೊತ್ತಾ, ಸೊ ಒಂದನೇ ಪಾಯಿಂಟ್ ಏನಂದರೆ ಡಿಸಿಪ್ಲಿನ್. ಡಿಸಿಪ್ಲಿನ್ ಬೇಕು ತುಂಬ. ಡಿಸಿಪ್ಲಿನ್ ಅಂದ ತಕ್ಷಣ ನೀವು ಏನೇನು ಮಾಡ್ತಿರಲ್ಲ, ನಿಮ್ಮ ಶೆಡ್ಯೂಲ್ ಇದೆಯಲ್ಲ ಅದು ಡಿಸಿಪ್ಲಿನ್ಡ್ ಆಗಿರಬೇಕು. ಅಂದರೆ ಯಾವ ಚಾಪ್ಟರ್ನ ಯಾವಾಗ ಓದಬೇಕು, ಎಷ್ಟು ಓದಬೇಕು, ಯಾವ್ಯಾವ ಟಾಪಿಕ್ಸನ್ನು ಕವರ್ ಮಾಡಬೇಕು, ಯಾವಾಗ ಯಾವಾಗ ಕವರ್ ಮಾಡಬೇಕು ಅನ್ನೋವಂಥದ್ದು ಒಂದು ಡಿಸಿಪ್ಲಿನ್ ಇರಬೇಕು. ನಾನೊಂದು ಎರಡು ಮೂರು ದಿವಸ ಫುಲ್ಲು ಜೋಶಲ್ಲಿ ಬಂದು ಓದೋದು, ಆಮೇಲೆ ಒಂದು ವಾರ ಬಿಟ್ಬಿಡೋದು, ಅಥವಾ ಒಂದು ವಾರ ಓದೋದು ಇನ್ನೊಂದು ಎರಡು ವಾರ ಬಿಟ್ಟೇ ಬಿಡೋದು, ಆ ರೀತಿ ಇಲ್ಲ. ಒನ್ ಅವರ್ ಓದೋದು, ಎರಡು ಅವರ್ ಟಿ ವಿ ನೋಡೋದು, ಎರಡು ಅವರ್ ಇಂಟರ್ನೆಟ್ಟಲ್ಲಿರೋದು, ಇನ್ಸ್ಟಾಗ್ರಾಮಲ್ಲಿರೋದು, ವಾಟ್ಸಪ್ಪಲ್ಲಿರೋದು, ಯಾವುದ್ಯಾವುದೋ ರ್ಯಾಂಡಮ್ ವೀಡಿಯೋಗಳನ್ನು ನೋಡೋದು ಯೂಟ್ಯೂಬಲ್ಲಿ, ಆ ರೀತಿ ನಡೆಯೋದಿಲ್ಲ. ಸೊ ಡಿಸಿಪ್ಲಿನ್ಡ್ ಆಗಿರಬೇಕು. ನೀವೇನೇನು ಮಾಡ್ತಿರಲ್ಲ ಅದು ನಿಮ್ಮ ಕಂಟ್ರೋಲಲ್ಲಿರಬೇಕು. ನೀವೇನೇನು ಮಾಡ್ತೀರೋ ಅದು ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಮತ್ತು ಮಾಡೋದೇನು ನೀವು? ಸೊ ಅದ್ರ ಸಲುವಾಗಿ ಡಿಸಿಪ್ಲಿನ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಏನೇ ಇರಲಿ, ಅದು ಯಾವುದೇ ಕೆಲಸ ಮಾಡಿ ಲೈಫಲ್ಲಿ, ಯಾರು ಡಿಸಿಪ್ಲಿನ್ ಇರ್ತಾರೆ ಅವರು ಟಾಪರ್ ಆಗುವಂಥದ್ದು, ಸಕ್ಸಸ್ ಆಗುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ. ನೀವೇನಾದರೂ ಡಿಸಿಪ್ಲಿನ್ ಆಗಿಲ್ಲ ಅಂದರೆ ನೀವು ಸಾಧ್ಯ ಇಲ್ಲ. ಅದು ಒಂದನೇ ಪಾಯಿಂಟ್. ಇನ್ನು ಎರಡನೇ ಪಾಯಿಂಟಿಗೆ ಬರ್ತೀನಿ. ಎರಡನೇ ಪಾಯಿಂಟ್ ಅಂದರೆ ಸ್ಟ್ರಾಟಜಿ. ಸ್ಟ್ರಾಟಜಿ ಬೇಕು. ಡಿಸಿಪ್ಲಿನಲ್ಲೇ ಕವರ್ ಮಾಡಿದೆ ನಾನು ಅದನ್ನು. ಸ್ಟ್ರಾಟಜಿ ಬೇಕು. ಸ್ಟ್ರಾಟಜಿ ಅಂದರೆ ಏನೋ, ಒಂದು ಪ್ಲ್ಯಾನ್ ಬೇಕೊಂದು, ಯಾವ ರೀತಿಯಾಗಿ ಮಾಡಬೇಕಂಥೇಳಿ. ಹೌದಾ? ಸೊ ನಾನು ಸ್ಟೂಡೆಂಟ್ ಲೈಫಲ್ಲಿರುವಾಗ ನಾನು ತುಂಬ ಸ್ಟ್ರಾಟಜಿಗಳನ್ನು ಹಾಕ್ಕೊಳ್ತಾ ಇದ್ದೆ. ಅಂದರೆ ಮಾರ್ನಿಂಗ್ ನಾನು ಇದನ್ನು ಮಾಡ್ತೀನಿ, ಮಧ್ಯಾಹ್ನ ಈ ರೀತಿಯಾಗಿ ಮಾಡ್ತೀನಿ, ಈ ಟಾಪಿಕ್ಸನ್ನು ಅವ್ರ ಕಡೆ ಸ್ಟೂಡೆಂಟ್ಸ್ ಕಡೆ, ಆಮೇಲೆ ನನ್ನ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರ ಕಡೆಯಿಂದ ಹೇಳಿಸ್ಕೊಳ್ತೀನಿ, ಇನ್ನೊಂದ್ಸರಿ ಟೀಚರ್ ಹತ್ರ ಹೇಳಿಸ್ಕೊಳ್ತೀನಿ, ಇದ್ರ ಮೇಲೆ ಕ್ವೆಶನ್ಸ್ಗಳನ್ನು ಮಾಡ್ತೀನಿ ಅನ್ನೋವಂಥ ಒಂದು ಸ್ಟ್ರಾಟಜಿ ಬೇಕು. ಆ ಸ್ಟ್ರಾಟಜಿ ಇಲ್ಲಾಂದರೆ ವರ್ಕ್ ಆಗೋದಿಲ್ಲ. ಸೊ ಸ್ಟ್ರಾಟಜಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನೀವು ಒಂದು ಒಳ್ಳೆಯ ಸ್ಟ್ರಾಟಜಿಯನ್ನು ಕೂಡ ಹಾಕ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ನೀವು ಸ್ಟ್ರಾಟಜಿ ಇಲ್ಲದೆ, ಸ್ಟ್ರಾಟಜಿ ಅಂದರೆ ಹೇಳಿದ್ದೀನಿ ಅದೇ ಪ್ಲ್ಯಾನ್ ಅಂತ ಹೇಳಿದ್ದೀನಿ, ಆ ಪ್ಲ್ಯಾನ್ ಇಲ್ಲದೆ ನೀವೇನಾದರೂ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೆಲಸ ಆಗೋದಿಲ್ಲ. ಸೊ ನಿಮ್ಮಷ್ಟಕ್ಕೆ ನೀವೇ ಮಾಡ್ಕೊಳ್ಳಿ ಸ್ಟ್ರಾಟಜಿ. ಒಂದು ವೇಳೆ ಏನಾದರೂ ಸ್ಟ್ರಾಟಜಿ ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಹಾಕ್ಕೊಡ್ತೀನಿ, ನನ್ನ ಗೈಡೆನ್ಸ್ ಪ್ರಕಾರ ಹೋಗಿ. ನಾನು ವೀಡಿಯೋಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದೀನಲ್ಲ, ಸ್ಪೆಷಲಾಗಿ SSLC ಸ್ಟೂಡೆಂಟ್ಸ್ ಏನಿದ್ದಾರೆ ಅವರೆಲ್ಲವನ್ನೂ ಮುಗಿಸ್ಬಿಟ್ಟಿದ್ದೀನಿ. ಈಗ PUC ವಿದ್ಯಾರ್ಥಿಗಳು ಕೂಡ ನಾನು ಗೈಡ್ ಮಾಡ್ತಾ ಇದ್ದೀನಿ. ನಾನು ಗ್ಯಾರಂಟಿ ಕೊಡ್ತೀನಿ, ಡೆಫಿನೆಟ್ಟಾಗಿ ನೀವೇನಾದರೂ ನನ್ನ ಗೈಡೆನ್ಸ್ ಪ್ರಕಾರ ನಾನು ಹೇಳಿರೋ ರೀತಿ ಹೋದರೆ ಫಿಸಿಕ್ಸಲ್ಲಿ 70 out of 70 ಡೆಫಿನೆಟ್ಲಿ ತೆಗೀತಾರೆ. ಯಾಕಂದರೆ ನಾನು ಇಲ್ಲಿವರೆಗೂ ಕ್ರಿಯೇಟ್ ಮಾಡಿದ್ದೀನಿ ತುಂಬ ಜನ ಸ್ಟೂಡೆಂಟ್ಸ್ ಕಡೆಯಿಂದ. ಇದನ್ನು ಅವ್ರಿಗೆ ಗೈಡೆನ್ಸ್ ಮಾಡಿ 70 out of 70 ಬರೋ ರೀತಿ ಮಾಡಿದ್ದೀನಿ ನಾನು. ಸೊ ಅದಕ್ಕೋಸ್ಕರ ಈ ಸ್ಟ್ರಾಟಜಿಯನ್ನು ಫಾಲೋ ಮಾಡಿ. ನಾನು ಕೊಡ್ತಾ ಇರ್ತೀನಿ ನಾನು ಯೂಟ್ಯೂಬ್ ವೀಡಿಯೋಸ್ ಏನಿದೆಯಲ್ಲ, ಯೂಟ್ಯೂಬ್ ವೀಡಿಯೋಸ್, YTV ಅಂದರೆ ಯೂಟ್ಯೂಬ್ ವೀಡಿಯೋಸ್, ಇದ್ರ ಮುಖಾಂತರ ನಾನು ಕೊಡ್ತಾ ಇರ್ತೀನಿ ತುಂಬ ಸ್ಟ್ರಾಟಜಿಗಳನ್ನು. ಡಿಸಿಪ್ಲಿನಾಗಿ ಒಂದೊಂದು ಚಾಪ್ಟರ್ನ ಕವರ್ ಮಾಡ್ತಾ ಇರ್ತೀನಿ, ಪ್ಲ್ಯಾನ್ ಕೊಡ್ತಾ ಇರ್ತೀನಿ. ಸೊ ಅದಕ್ಕೆ ಇದನ್ನು ಫಾಲೋ ಮಾಡಿ, ಸೊ ನಿಮಗೆ ಸ್ಟ್ರಾಟಜಿ ಬಗ್ಗೆ ಕೂಡ ಅರ್ಥ ಆಗುತ್ತೆ. ಇನ್ನು ಮೂರನೇ ಪಾಯಿಂಟ್ ಬರ್ತೀನಿ. ಸೊ ಮೂರನೇ ಪಾಯಿಂಟ್ ಏನಂದರೆ ಅದು ಸೈಂಟಿಫಿಕ್ ಫೀಡ್ಬ್ಯಾಕ್ ಸಿಸ್ಟಮ್. ಸೈನ್ಸ್ ಸ್ಟೂಡೆಂಟ್ಸ್ ಎಲ್ಲ ನೀವೆಲ್ಲರೂ ಯೂಶ್ವಲಿ ನನ್ನ ಚಾನಲನ್ನು ಫಾಲೋ ಮಾಡ್ತಿರೋ ಎಲ್ಲ ಸೈನ್ಸ್ ಸ್ಟೂಡೆಂಟ್ಸ್ ಇರ್ತೀರ. ಸೈಂಟಿಫಿಕ್ ಫೀಡ್ಬ್ಯಾಕ್ ಸಿಸ್ಟಮ್ ಅರ್ಥ ಮಾಡ್ಕೊಳ್ಳಿ ಈ ಮೂರನೇ ಪಾಯಿಂಟ್ ಏನಿದೆ ಅಂತೇಳಿ. ಸೈಂಟಿಫಿಕ್ ಫೀಡ್ಬ್ಯಾಕ್ ಸಿಸ್ಟಮ್ ಅಂದರೆ ಏನು ಗೊತ್ತಾ, ಸೊ ಸೈನ್ಸಲ್ಲಿ ನಾವು ಯಾವುದನ್ನು ಗಾಳಿಯಲ್ಲಿ ಮಾತಾಡೋದಿಲ್ಲ.
ಎಲ್ಲದಕ್ಕೂ ಒಂದು ರೀಸನ್ ಇರುತ್ತಲ್ಲ, ಏನೇ ರೀಸನ್ ಇದ್ರೂ ಕೂಡ ಬ್ರಾಕೆಟಲ್ಲಿ ಬಿಕಾಸ್ ಅಂತ ಬರೋದು, ನಾವು ರೀಸನನ್ನು ಕೊಡ್ತಾ ಇರ್ತೀವಿ. ಬಿಕಾಸ್ ಅನ್ನೋವಂಥ ಒಂದು ಸಿಂಬಲ್ ಹಾಕಿ ಏನು ರೀಸನ್ ಇದೆ ಅಂತ ಕೊಡ್ತಾ ಇರ್ತೀವಿ. ನಾನು ಯಾರಾದರೂ ವಿದ್ಯಾರ್ಥಿ ಐ ಮೀನ್ ಎಕ್ಸಾಮಿಂದ ಹೊರಗಡೆ ಬಂದು ಸರ್ ಒಂದು 25 ಕ್ವಶನ್ ಕರೆಕ್ಟ್ ಆಗಿದೆ ಸರ್ ಅಂತ, ಒಂದು 25 ಕ್ವಶನ್ ಅಂತ ಅಂದರೆ ನನಗೆ ನಂಬಿಕೆ ಬರೋದಿಲ್ಲ. ಡೆಫಿನೆಟ್ಲಿ ಇವ್ರು ಕಡಿಮೆ ಮಾರ್ಕ್ಸ್ ಕೊಡ್ತಾರೆ ಅಂತ ಗೊತ್ತಾಗುತ್ತೆ ನನಗೆ. ಸೊ ಅದಕ್ಕೋಸ್ಕರ ಸರ್ ನನಗಿಷ್ಟು ಒಂದು 72 ಮೇಲೆ ಬರ್ಬೋದು ಸರ್, 80 ಮೇಲೆ ಬರ್ಬೋದು ಸರ್, 90 ಮೇಲೆ ಬರ್ಬೋದು ಸರ್, ಸೊ ಅಂತ ಕ್ಲಿಯರಾಗಿ ಯಾರು ಹೇಳ್ತಾರಲ್ಲ ಅವ್ರ ಮೇಲೆ ನಂಬಿಕೆ ಬರುತ್ತೆ. ಸೊ ಸೈಂಟಿಫಿಕ್ ಫೀಡ್ಬ್ಯಾಕ್ ಸಿಸ್ಟಮ್ ಅಂದರೆ ಏನು ಗೊತ್ತಾ, ನೀವು ಯಾವುದ್ರಲ್ಲಿ ಸ್ಟ್ರಾಂಗ್ ಇದ್ದೀರಾ, ಯಾವುದ್ರಲ್ಲಿ ವೀಕ್ ಇದ್ದೀರಾ, ಮತ್ತು ನಿಮ್ಮದು ಸ್ಟ್ರೆಂತ್ಸ್ ಏನು, ವೀಕ್ನೆಸ್ ಏನು, ಯಾವುದು ಟಾಪಿಕ್ಸ್ ನಿಮಗೆ ಅರ್ಥ ಆಗ್ತಾ ಇಲ್ಲ, ಟಾಪಿಕ್ಸ್ ಯಾವ್ದು ಗೊತ್ತಾಗಬೇಕಾಗಿದೆ, ಆ ಟಾಪಿಕಲ್ಲಿ ಸಬ್ ಟಾಪಿಕ್ ಯಾವುದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಈ ರೀತಿಯಾಗಿ ನಿಮಗೆ ಫೀಡ್ಬ್ಯಾಕ್ ಕೊಡುವಂಥವ್ರು ನಿಮ್ಮ ಟೀಚರ್ಸ್ ಯಾವ ಯಾರಾದರೂ ಟೀಚರ್ಸ್ ಆಗಿರ್ಬೋದು. ಆ ಟೀಚರ್ಸಲ್ಲಿ ನಿಮ್ಮ ಲೆಕ್ಚರರ್ಸ್ ಅಂದರೆ ನಿಮಗೆ ಟೀಚ್ ಮಾಡ್ತಾರಲ್ಲ ಅವ್ರು ಇರ್ಬೋದು, ಆಮೇಲೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನೋಡು ಇದು ಚೆನ್ನಾಗಿ ಆಗ್ತಾಯಿಲ್ಲ ಅಂಥೇಳಿ, ಆಮೇಲೆ ನಿಮ್ಮ ಯೂಟ್ಯೂಬ್ ಮೆಂಟರ್ ಇರ್ಬೋದು, ನಾನು ಯಾವ ರೀತಿಯಾಗಿ ಇಲ್ಲಿ ಟೀಚ್ ಮಾಡ್ತಾ ಇದ್ದೀನಿ, ಅಥವಾ ನಿಮ್ಮಷ್ಟಕ್ಕೆ ನೀವೇ ಸೆಲ್ಫ್ ಕೂಡ ಇರ್ಬೋದು. ಹೌದಾ, ಸೊ ಈ ಟೀಚರ್ ಅಂದರೆ ಒಬ್ಬರೇ ಆಗೋದಿಲ್ಲ, ಸೊ ಇವರೆಲ್ಲರೂ ಕೂಡ ಟೀಚರ್ಸೇ ಆಗ್ತಾರೆ. ಅವ್ರು ನಿಮ್ಗೆ ಹೇಳ್ತಿರ್ತಾರೆ ಈ ಟಾಪಿಕಲ್ಲಿ ನಿಂದು ಮಾರ್ಕ್ಸ್ ಮಿಸ್ ಆಗ್ತಾ ಇದೆ, ಈ ಸಬ್ ಟಾಪಿಕಲ್ಲಿ ನಿಂದು ಮಾರ್ಕ್ಸ್ ಬರ್ತಾ ಇಲ್ಲ, ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂಥೇಳಿ. ಸೊ ಅದಕ್ಕೋಸ್ಕರ ಈ ಸೈಂಟಿಫಿಕ್ ಫೀಡ್ಬ್ಯಾಕ್ ಸಿಸ್ಟಮ್ ಇದೆಯಲ್ಲ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೌದಾ, ನೋಡಿ ಬುದ್ಧಿವಂತರಂತರು ಇದ್ದೀರಾ, ಹಾರ್ಡ್ವರ್ಕ್ ಅಂತರೂ ಎಲ್ಲರೂ ಮಾಡ್ತಿದ್ದೀರಾ, ಅದ್ರ ಬಗ್ಗೆ ಏನಿಲ್ಲ. ಬಟ್ ನಾನು ಹೇಳ್ತಾ ಇರೋದು ಡಿಸಿಪ್ಲಿನಾಗಿ ವರ್ಕ್ ಮಾಡಬೇಕು ನೀವು ಒಂದು ಕಂಟ್ರೋಲ್ಡ್ ವೇಯಲ್ಲಿ. ಹೌದಾ, ಒಂದಿನ ಓದೋದು ಒಂದಿನ ಬಿಡೋದು ಮಾಡೋಂಗಿಲ್ಲ. ಆಮೇಲೆ ಸ್ಟ್ರಾಟಜಿ ಇರಬೇಕು, ಪ್ಲ್ಯಾನ್ ಇರಬೇಕು, ಅದ್ರ ಜೊತೆಗೆ ಗೈಡೆನ್ಸನ್ನು ತೊಗೊಳ್ಬೇಕು. ನೀವು ಯಾರು ಸ್ಟ್ರಾಟಜಿ ಮತ್ತು ಪ್ಲ್ಯಾನನ್ನು ಮಾಡಿಕೊಡ್ತಾರೆ, ನಾನು ಯೂಟ್ಯೂಬ್ ವೀಡಿಯೋಸ್ ಮುಖಾಂತರ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ನಿಮಗೆ. ಮತ್ತು ಮೂರನೇದು ಸೈಂಟಿಫಿಕ್ ಫೀಡ್ಬ್ಯಾಕ್ ಸಿಸ್ಟಮ್, ನೀವು ಯಾವ ಟಾಪಿಕ್ಸಲ್ಲಿ ಸ್ಟ್ರೆಂತ್ಸ್, ನಿಮ್ಮದು ಸ್ಟ್ರೆಂತ್ಸ್ ಏನಿದೆ ಮತ್ತು ನಿಮ್ಮ ವೀಕ್ನೆಸ್ ಏನಿದೆ ಅದೆಲ್ಲವೂ ನಿಮಗೆ ಐಡಿಯಾ ಇರಬೇಕು. ಕೆಲವೊಂದು ಜನ ಫಿಸಿಕ್ಸಲ್ಲಿ ತುಂಬ ಸ್ಟ್ರಾಂಗ್ ಇರ್ತಾರೆ, ಸ್ವಲ್ಪ ಜನ ಕೆಮಿಸ್ಟ್ರಿಯಲ್ಲಿ ಸ್ಟ್ರಾಂಗ್ ಇರ್ತೀರಾ, ಬೇರೆ ಬೇರೆ ಅವ್ರದ್ದು ಬೇರೆ ಬೇರೆ ಸ್ಟ್ರೆಂತ್ಸ್ ಇರುತ್ತೆ, ಬೇರೆ ಬೇರೆ ವೀಕ್ನೆಸ್ ಇರುತ್ತೆ. ಅದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಪೊಸಿಷನ್ ಏನಿದೆ ಆ ಪೊಸಿಷನ್ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ಆ ಐಡಿಯಾ ಇದ್ದಾಗ ನೀವು ಅದ್ರ ತಕ್ಕಂಗೆ ಪ್ಲ್ಯಾನ್ ಮಾಡ್ತೀರಾ, ಆ ಪ್ಲ್ಯಾನ್ ಮಾಡಿದ ತಕ್ಷಣ ನಿಮ್ಮ ಲೈಫಲ್ಲಿ ಡಿಸಿಪ್ಲಿನ್ ಬರುತ್ತೆ. ಸೊ ಡಿಸಿಪ್ಲಿನ್ ಬಂದರೆ ಡೆಫಿನೆಟ್ಲಿ ನೀವು ಟಾಪರ್ಸ್ ಆಗೋದು ತುಂಬ ಸಮೀಪ ಇದೆ. ನೋಡಿ, ಡಿಸಿಪ್ಲಿನ್ ಟಾಪರ್ಗೆ ತುಂಬ ಸಮೀಪ ಇದೆ. ಸೊ ಅದಕ್ಕೋಸ್ಕರ ನಿಮ್ಮ ಪೊಸಿಷನ್ ಇದೆಯಲ್ಲ ಅದನ್ನು ಗೊತ್ತು ಮಾಡ್ಕೊಳ್ಳಿ, ನೀವೇನಿದ್ದೀರಾ ಅಂಥೇಳಿ ಗೊತ್ತು ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಬ್ಯಾಂಗ್ಳೂರು ಇದೆ ಫಾರ್ ಎಕ್ಸಾಂಪಲ್, ಹೌದಾ, ಒಬ್ಬರು ಪ್ಲೇಸ್ ಎಯಲ್ಲಿದ್ದಾರೆ, ಇನ್ನೊಬ್ಬರು ಪ್ಲೇಸ್ ಬಿಯಲ್ಲಿದ್ದಾರೆ. ಹೌದಾ, ಈ ಬ್ಯಾಂಗ್ಳೂರಿಗೆ ಹೋಗಬೇಕಾಗಿದೆ, ಎ ಇಂದ ಬಿ ಹೋಗೋದು, ಬಿ ಇಂದ ಎ ಹೋಗೋದು, ಇಬ್ಬರು ಮಾರ್ನಿಂಗ್ 4 ಗಂಟೆಗೆ ಇರಬೇಕಲ್ಲಿ. ಸೊ ಮಾರ್ನಿಂಗ್ 4 ಗಂಟೆ ಇರಬೇಕಾಗಿದ್ದರೆ ಇವರೇನಿದ್ದಾರಲ್ಲ, ಇವರು 1 ಗಂಟೆಗೆ ಬಿಟ್ಟರು ಸಾಕು, 3 ಅವರಲ್ಲಿ ಬಂದು ಮುಟ್ತಾರೆ. ಸೊ ಇವ್ರು 1 ಗಂಟೆಗೆ ಬಿಟ್ಟರೆ ನಡೆಯೋದಿಲ್ಲ. ಸೊ 1 ಗಂಟೆಗೆ ಇವರೇನಾದರೂ ಬಿಟ್ಟರೆ ಇವರು 3 ಅವರಲ್ಲಿ ಇಷ್ಟು ಹೋಗಿರ್ತಾರಲ್ಲ, ಇವರು 3 ಅವರ್ಗೆ ಇಲ್ಲಿ ಬರ್ತಾರೆ. ಸೊ ಇವ್ರು 1 ಗಂಟೆಗೆ ಬಿಡೋಕ್ಕಾಗೋದಿಲ್ಲ, ಇವ್ರು ಎಷ್ಟು ಬಿಡಬೇಕು, ಆಗಲೇ ರಾತ್ರಿ 10 ಗಂಟೆಗೆ ಬಿಡಬೇಕು. ಇವರು 10 ಗಂಟೆಗೆ ಬಿಟ್ಟರೆ 11 12 1 2 3 4 ಅಂತ ಬಂದು ರೀಚ್ ಆಗ್ತಾರೆ ಇಲ್ಲಿ. ಇವರು 1 2 2 3 3 4 ಅಂತ ಬಂದು ರೀಚ್ ಆಗ್ತಾರೆ. ಸೊ ನಿಮ್ಮ ಪೊಸಿಷನ್, ಎ ಪೊಸಿಷನ್ ಇರುವಂಥದ್ದು ಇಲ್ಲಿ, ಬಿ ಅವ್ರ ಪೊಸಿಷನ್ ಇರುವಂಥದ್ದು ಇಲ್ಲಿ, ಇವ್ರ ಸ್ಟ್ರೆಂತ್ಸ್ ಬೇರೆ, ಇವ್ರ ವೀಕ್ನೆಸ್ ಬೇರೆ, ಇವ್ರ ಸ್ಟ್ರೆಂತ್ಸ್ ಬೇರೆ, ಇವ್ರ ವೀಕ್ನೆಸ್ ಬೇರೆ, ನೀವು ಹೋಗ್ತಾ ಇರುವಂಥ ಜಾಗ ಮಾತ್ರ ಸೇಮ್, ಅದು ಎಕ್ಸಾಮಿನೇಷನ್ಗೆ ಹೋಗ್ತಾ ಇದ್ದೀರಾ. ಸೊ ಅದರ ಸಲುವಾಗಿ ನಿಮ್ಮ ಪೊಸಿಷನನ್ನು ಅರ್ಥ ಮಾಡಿಕೊಂಡು ನೀವು ಪ್ಲ್ಯಾನನ್ನು ಮಾಡ್ಕೊಳ್ಳಿ. ಹೌದಾ, ಸ್ಟ್ರಾಟಜಿಯನ್ನು ಮಾಡ್ಕೊಳ್ಳಿ ಈ ವೀಡಿಯೋಸ್ಗಳ ಮುಖಾಂತರ. ಆಮೇಲೆ ಅದೇ ರೀತಿಯಾಗಿ ಡಿಸಿಪ್ಲಿನ್ ಬರುತ್ತೆ, ನೀವು ಟಾಪರ್ಸ್ ಆಗೋದು ಕೂಡ ತುಂಬ ಸಮೀಪ ಇರುತ್ತೆ. ಆಲ್ ರೈಟ್, ಸೊ ಇದೇ ರೀತಿಯಾಗಿ ಖುಷಿಯಾಗಿರಿ. ಮೇನ್ ಇಂಪಾರ್ಟೆಂಟ್ ಅಂದರೆ ನೀವು ಖುಷಿಯಾಗಿರಬೇಕು. ಹೌದಾ, ಖುಷಿಯಾಗಿರೋದು ತುಂಬ ಇಂಪಾರ್ಟೆಂಟ್. ನೀವು ಖುಷಿಯಾಗಿರಿ, ಅದ್ರ ಜೊತೆಗೆ ನಾನು ಪ್ಲ್ಯಾನ್ ಮಾಡಿಕೊಡ್ತೀನಿ ಡೈಲಿ ಒಂದು ಚಾಪ್ಟರ್, ಒನ್ ಚಾಪ್ಟರ್ ಎವ್ರಿ ಡೇ. ಪ್ರತಿಯೊಂದು ದಿವಸ ಒಂದೊಂದು ಚಾಪ್ಟರ್ ಮಾಡಿಸ್ತಾ ಇದ್ದಾನಲ್ಲ ಪಿ ಯು ಸಿ ಫಿಸಿಕ್ಸ್, ಅದನ್ನ ಡಿಸಿಪ್ಲಿನ್ ಆಗಿ ಫಾಲೋ ಮಾಡಿ ಡೆಫಿನೆಟ್ಲಿ ನಿಮಗೆ ಒಳ್ಳೆ ರಿಸಲ್ಟ್ಸ್ ಬಂದೇ ಬರುತ್ತೆ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್, ಹ್ಯಾವ್ ಎ ಗುಡ್ ಡೇ ಆ್ಯಂಡ್ ಬಾಯ್.